ವೀಕ್ಷಕರೆ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರವಾಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿರುವಂತ ಹಾಗೂ ಖ್ಯಾತ ವೈದ್ಯರು ಸಮಾಜ ಸೇವಕರು ಹಾಗೂ ತಮ್ಮದೇ ಆದಂತ ಜನತಾ ಸಂಜೀವಿನಿ ಸಂಸ್ಥೆ ಇದರ ಒಂದು ಅಧ್ಯಕ್ಷರಾದಂತ ಜೊತೆಗೆ ಟಿಜಿಎಸ್ ಮೆಡಿಕಲ್ ಹಾಗೂ ವೆಲ್ನೆಸ್ 360 ಡಿಗ್ರಿ ಮೆಡಿಕಲ್ ಇದರ ಒಂದು ಡೈರೆಕ್ಟರ್ ಆದಂತ ಶ್ರೀಯುತ ಡಾಕ್ಟರ್ महेश तिप्पण्णवर सर नम उपस्थिति नम पॉलिटिशियंस इन इंडिया डॉट कॉम वतिया हार्दिक स्वागत सर नमस्ते डॉक्टर महेश सर सक्रिय सामाजिक सेवेयल्लि तावीग ख्यात वैद्यरागि प्राक्टिस सुमारु 11 वर्षदिंद केलस कार्यगळन्नु माड्कोंडु बर्ता इद्दीरि भारतीय जनता पार्टियल्लि धारवाड जिल्ला युवा मोर्चा उपाध्यक्षरागि कूड ओंदु सेवेयन्नु सल्लिसुत्तिद्दीरि सर कल्गट्टि अळ्ळावर भागदल्लि तावु साकष्टु चिरपरिचित ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ತಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಡಾಕ್ಟರ್ ಮಹೇಶ್ ತಿಪ್ಪಣ್ಣವರ್ ನನ್ನ ತಂದೆ ಬಸವಣ್ಣಪ್ಪ ತಾಯಿ ಚನ್ನಮ್ಮ ನಮ್ಮ ಮೂಲತಃ ಗ್ರಾಮ ಬೊಗೇನಾಗಪ್ಪ ಕಲಗಟ್ಟಿ ತಾಲೂಕು ಈಗ ನಾನು ಸತ್ತೆ ಮಿಸ್ರಿಕೋಟಿ ಮತ್ತು ಕಲಗಟ್ಟಿಗೆ ಒಳಗೆ ವೈದ್ಯಕೀಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆಗೆ ನಮ್ಮ ಮನೆಯವರು ಎಂಡಿ ಆಗ್ಯದ ಅವರು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ನನ್ನ ಜೊತೆ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ ಜೊತೆ ತಾವಿಗ ಶಿಕ್ಷಣ ಎಲ್ಲ ಎಲ್ಲೆಲ್ಲಿ ಪೂರೈಸಿದ್ರಿ ಸರ್ ನಂದ ಪ್ರಾಥಮಿಕ ಶಿಕ್ಷಣ ಬೊಗೇನಾಗರಕೊಪ್ಪ ಮತ್ತು ಪ್ರೌಢ ಶಿಕ್ಷಣ ಸುಶೆಟ್ಟಿಕೊಪ್ಪ ಕಲಗಟ್ಟಿ ತಾಲೂಕು ಮತ್ತು ನಂದು ಪಿಯು ಮತ್ತೆ ಹುಬ್ಬಳ್ಳಿಯಲ್ಲಿ ಮತ್ತೆ ನಂದು ಡಿಗ್ರಿ ಏನದ ಮೆಡಿಕಲ್ ಅದು ವಿಜಾಪುರ ಜಿಲ್ಲೆ ಒಳಗಾಗಿದ ನಂದು ಪೋಸ್ಟ್ ಗ್ರಾಜುಯೇಷನ್ ಏನಿದಲ್ಲ ಅದು ಪುಣೆ ಒಳಗಾಗಿದೆ ಮಹಾರಾಷ್ಟ್ರ ಕಲ್ಗಟ್ಟಿ ಭಾಗದಲ್ಲಿ ಖ್ಯಾತ ವೈದ್ಯರು ಕೂಡ ಸರ್ ಈಗ ಇದು ಜೊತೆ ಜೊತೆಗೆ ಈಗ ಈ ಒಂದು ಸಾಕಷ್ಟು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಕೊಂಡಿದ್ದೀರಿ ಈ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಯಾರ ಒಂದು ಪ್ರೇರಣೆ ಸರ್ ತಮಗೆ ನನಗೆ ಒಂದು ಪ್ರೇರಣೆ ಏನಪ್ಪ ಅಂದ್ರೆ ಈಗ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ ರಾಜ್ಯದ ಒಂದು ಮುಖ್ಯಮಂತ್ರಿ ಆಗಿದ್ರು ಅವರನ್ನು ನಾನು ಅನುಕರಣೆ ಮಾಡ್ತಾ ಇದ್ದೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಜೊತೆಗೆ ನಮ್ಮ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ನಾವು ಅಲ್ಲಿ ಅವರು ಯುವಕರಿಗೆ ಕೊಡುವಂತ ಆದ್ಯತೆ ಮತ್ತು ಒಂದು ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸಕ್ಕೆ ಕೊಡುವಂತ ಒಂದು ಪ್ರಾಶಸ್ತ್ಯ ಇದೆಲ್ಲಾನು ಇಟ್ಕೊಂಡು ನಮ್ಮ ಭಾಗದಲ್ಲಿ ನಾವು ಏನೋ ಒಂದು ಹೊಸತಾಗಿ ಮಾಡಬೇಕಪ್ಪ ಅನ್ನೋ ಒಂದು ಉದ್ದೇಶದಿಂದ ಅವರ ಅನುಕರಣೆ ಮಾಡುತ್ತಾ ನಾವು ಕಲ್ಕೊಂಡೆವು ತುಂಬಾ ಸಂತೋಷ ಸರ್ ಜೊತೆಗೆ ತಾವೀಗ ಅತಿ ಒಂದು ಸಣ್ಣ ವಯಸ್ಸಲ್ಲೇ ಅಂದ್ರೆ ಯೂತ್ ರಿಪ್ರೆಸೆಂಟೇಷನ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿಯ ಒಂದು ಧಾರವಾಡ ಜಿಲ್ಲಾ ಒಂದು ಯುವ ಮೋರ್ಚಾದ ಉಪಾಧ್ಯಕ್ಷರಿಗೆ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ ಯಾವ ರೀತಿ ಒಂದು ಪಕ್ಷ ಸಂಘಟನೆ ತೊಡಗಿಕೊಂಡಿದ್ದೀರಿ ಈಗ ನಮ್ಮ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಸಂಘಟನಾತ್ಮಕವಾಗಿ ಎಲ್ಲಾ ಸಂಘಟನೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ ಪಕ್ಷ ಸಂಘಟನೆ ಮಾಡೋದು ನಮ್ಮ ಒಂದು ಮುಖ್ಯ ಉದ್ದೇಶ ಪ್ರತಿಯೊಂದು ಗ್ರಾಮಗಳಲ್ಲಿ ಎಲ್ಲಾ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದ್ವಿ ಈಗ ಮೊದಲಿಂದಲೂ ಈಗ ತಾಲೂಕು ಪಂಚಾಯತಿ ಚುನಾವಣೆ ಆಗಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಲಿ ವಿಧಾನ ಪರಿಷತ್ ಚುನಾವಣೆಗಳಾಗಲಿ ಮತ್ತು ಮಾರ್ಕೆಟಿಂಗ್ ಸೊಸೈಟಿ ಏನು ಇಲೆಕ್ಷನ್ ಚುನಾವಣೆಗಳಾದಾಗ ಅದರ ಜೊತೆಗಿನ ವಿಧಾನ ಪರಿಷತ್ ವಿಧಾನಸಭಾ ಮತ್ತು ಸಂಸದರ ಚುನಾವಣೆಗಳನ್ನು ಎಲ್ಲ ಜೋಸಿಯೋದು ಎಲ್ಲ ಚುನಾವಣೆಗಳನ್ನು ನಮ್ಗೆ ಕೊಟ್ಟಂತ ಏನು ಜವಾಬ್ದಾರಿ ಇರೋದಿಲ್ಲ ಅಚ್ಚುಕಟ್ಟಾಗಿ ಮಾಡಿವೆ ಯಾವುದೇ ಪಕ್ಷದ ಕಾರ್ಯಕರ್ತನಾಗಿ ಎಲ್ಲ ಚುನಾವಣೆಗಳಲ್ಲಿ ಕೊಟ್ಟಂತ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಾವು ಮಾಡಿವೆ ಅಂದುಕೊಂಡಂತೆ ಸರ್ ಈಗ ಒಂದು ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ಜನರು ಏನು ಅನ್ಕೊಂಡಿದ್ರು ಅದಕ್ಕಿಂತಲೂ ಜಾಸ್ತಿ ಒಂದು ಅಭಿವೃದ್ಧಿಯತ್ತ ಸಾಗ್ತಾ ಇದೆ ದೇಶ ಈಗ ಅಂತ ಒಂದು ಈಗ ಅಭಿವೃದ್ಧಿಯನ್ನ ಈಗ ಯೂತ್ಸಿಗೂ ಕೂಡ ಅವರಿಗೆ ಒಂದು ಮನಮುಟ್ಟುವಂತೆ ಅವರಿಗೂ ತಿಳಿಯಪಡಿಸಬೇಕು ಇಲ್ಲ ಪ್ರತಿ ಒಂದು ಗ್ರಾಮದಲ್ಲಿ ಪಟ್ಟಣದಲ್ಲಿ ಅಂತ ಒಂದು ಅಭಿವೃದ್ಧಿ ಯೋಜನೆಗಳು ಕೂಡ ಆಗಬೇಕು ಆ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯ ನಡೆಯುತ್ತಿದೆ ಈಗ ನೀವು ಹೇಳಿದಂಗ ಈಗ ಕೇಂದ್ರದಲ್ಲಿನೂ ಬಿಜೆಪಿ ಅದ ರಾಜ್ಯದಲ್ಲಿನೂ ಬಿಜೆಪಿ ಅದ ಈಗ ಡಬಲ್ ಇಂಜಿನ್ ಅಂತ ಡಬಲ್ ಇಂಜಿನ್ ಸರ್ಕಾರ ಈ ಡಬಲ್ ಇಂಜಿನ್ ಸರ್ಕಾರದ ಮೂಲಕ ಜನರಿಗೆ ಏನ್ ಅವಶ್ಯಕತೆ ಇತ್ತು ಜನನಿತ್ಯ ದಿನನಿತ್ಯಕ್ಕ ಏನು ಬಳಕೆಗೆ ಆಗ್ಲಿ ಜನರಿಗೆ ಅವಶ್ಯಕತೆ ಇರೋದಂತ ಎಲ್ಲಾ ಯೋಜನೆಗಳನ್ನು ನಮ್ಮ ಡಬಲ್ ಇಂಜಿನ್ ಸರ್ಕಾರ ಮಾಡಿದೆ ಮೊಟ್ಟ ಮೊದಲಿಗೆ ಇದು ಜಲ್ ಜೀವನ್ ಮಿಷನ್ ಕಿಸಾನ್ ಸಮ್ಮಾನ ರೈತ ಸಮ್ಮಾನ ಏನದ ಪ್ರತಿಯೊಂದು ಖಾತೆಗೆ ವರ್ಷಕ್ಕ 10,000 ರೂಪಾಯಿ ಆಗ್ತದೆ ಒಂದು ಖಾತೆಗೆ ಮನೆಯಲ್ಲಿ ನಾಲ್ಕು ಖಾತೆ ಇತ್ತಂದ್ರ 40,000 ರೂಪಾಯಿ ಆಗ್ತದೆ ಒಂದು ಐದು ವರ್ಷಕ್ಕ 50,000 ರೂಪಾಯಿ ಆಗ್ತದೆ ಒಂದು ಖಾತೆಗೆ ನಾಲ್ಕು ಖಾತೆ ಇದ್ರೆ 7 ಲಕ್ಷ ರೂಪಾಯಿ ಆಗ್ತದೆ ಕೆಲವೊಬ್ರು ಒಂದು ಕೂರಿಗಿದ್ದವ್ರು ನಾಲ್ಕು ಎಕರೆ ಇದ್ದವ್ರು ನಾಲ್ಕನಾಲ್ಕು ಖಾತೆನೂ ಮಾಡ್ಕೊಂಡವ್ರು
ಅವ್ರಿಗೆ ಹೆಂಗ್ ಅನುಕೂಲ ಆಗ್ತದ ಹಂಗ್ ಮಾಡ್ಕೊಂಡು ಈ ಪ್ರಕಾರವಾಗಿ ಸಾಕಷ್ಟು ಯೋಜನೆಗಳನ್ನ ಭಾರತೀಯ ಜನತಾ ಪಕ್ಷದ ಯೋಜನೆಗಳನ್ನ ಎಲ್ಲರೂ ಪಡ್ಕೊಂಡಾರ. ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಒಂದ್ ನಾ ಸಣ್ಣ ಹೇಳಲಿಕ್ಕೆ ಇಷ್ಟಪಡ್ತಾನೆ ಏನಪ್ಪಾ ಅಂದ್ರ ಆಡು ಮುಟ್ಟದ ಎಲೆಗಳಿಲ್ಲ ಭಾರತೀಯ ಜನತಾ ಪಕ್ಷದ ಫಲಾನುಭವಿಗಳಿಲ್ಲದ ಮನೆಗಳಿಲ್ಲ ಅಂತ ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಯೋಜನೆಯ ಒಂದು ಫಲ ಪಡ್ಕೊಂಡರು. ತುಂಬಾ ಸಂತೋಷ ಸರ್. ಇನ್ನೇನು ಒಂದು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಈಗ ನರೇಂದ್ರ ಮೋದಿ ಅವರು ಕೂಡ ಹುಬ್ಳಿಗೆ ಆಗಮಿಸಿದ್ರು, ಧಾರವಾಡಕ್ಕೆ ಆಗಮಿಸಿದ್ರು, ಈಗ ಎಲ್ಲೆಂದ್ರೆ ಅಲ್ಲಿ ಕೂಡ ಹಂಗೆ ಎಲ್ಲ ರೋಡ್ ಒಂದು ಉದ್ಘಾಟನೆ ಆಗ್ತಾ ಇದೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಿದೆ. ಆಮೇಲೆ ಒಂದು ಧಾರವಾಡದಲ್ಲಿ ಕೂಡ IIT ಕೂಡ ಒಂದು ಲೋಕಾರ್ಪಣೆಯನ್ನ ಅವರು ಮಾಡಿದ್ರು ಸರ್. ಈ ಮೂಲಕವಾಗಿ ತಮ್ಮ ಒಂದು ಕಲ್ಗಟ್ಟಿ ಮತ್ತೆ ಅಳ್ಣ ಅವರ ಮತಕ್ಷೇತ್ರದಲ್ಲಿ ತಮ್ಮ ಪಕ್ಷದಿಂದ ಯಾವ ರೀತಿ ಒಂದು ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ ಸರ್? ಈಗ ನಮ್ಮ ಅಂದ್ರೆ ಪಕ್ಷದ ಪ್ರಣಾಳಿಕೆಗಳನ್ನ ಮನೆ ಮನೆಗೂ ಕೂಡ ಮುಟ್ಟಿಸಬೇಕು. ಈಗಲೂ ಕೂಡ ಅಭಿವೃದ್ಧಿ ನಡೀತಿದೆ, ಇನ್ಮುಂದೂ ಕೂಡ ಅಭಿವೃದ್ಧಿ ಪಥದಲ್ಲೇ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗ್ಬೇಕು. ಈಗ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಸಾಧನೆಗಳಿದಾವ ಆಲ್ರೆಡಿ ಈಗ ನಾವು ಪಕ್ಷದ ಸಂಘಟನೆ ಮೂಲಕ ಈಗ ಬೂತ್ ವಿಜಯ ಅಭಿಯಾನ, ವಿಜಯ ಸಂಕಲ್ಪ ಅಭಿಯಾನ ಏನ್ ಮಾಡ್ಕೊಂಡಿದ್ವಿ ನಾವು. ಈ ಎರಡೂ ಸಂಘಟನೆಗಳ ಸಾಧನೆಗಳೇನದಾವು, ಆ ಸಾಧನೆಗಳನ್ನ ಕರಪತ್ರ ಹಂಚುವುದ ಮೂಲಕ, ಮನೆ ಮನೆಗೆ ಕರಪತ್ರ ಹಂಚುವ ಮೂಲಕ ಆಗ್ಲಿ, ಗೋಡೆ ಬರಹ ಆಗ್ಲಿ, ಮತ್ತೆ ಬೈಕ್ ಒಂದು ಕಾರ್ಗೆ ಸ್ಟಿಕರ್ ಹಂಚಿಸೋದಾಗ್ಲಿ, ಎಲ್ಲಾ ಸಾಧನೆಗಳನ್ನ ಮನೆ ಮನೆಗೆ ಮತದಾರರಿಗೆ ಎಲ್ಲರಿಗೂ ತಲುಪಿಸುವ ಕೆಲಸ ಭಾರತೀಯ ಜನತಾ ಪಕ್ಷ ಆಲ್ರೆಡಿ ಮಾಡಿದೆ, ಇನ್ನು ಮಾಡ್ತಾನೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ತಾವು ಈಗ ಒಂದು ಯಂಗ್ ಜನರೇಷನ್ ಸರ್, ಈಗ ಸಾಮಾನ್ಯ ಒಂದು ನಮ್ಮ ಪ್ರಧಾನಮಂತ್ರಿಯವರು ಸಾಕಷ್ಟು ಒಂದು ಯುವಕರಿಗೂ ಕೂಡ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಪಕ್ಷ ಎಲ್ಲೋ ಒಂದ್ ಕಡೆ ತಮ್ಮನ್ನ ಗುರುತಿಸಿ ಈಗ ಟಿಕೆಟ್ ಕೊಟ್ರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ ಗೆ ತಮ್ಮನ್ನ ಗುರುತಿಸಿ ಟಿಕೆಟ್ ಅನ್ನು ಕೊಟ್ರೆ, ತಾವು ಒಂದು ಸ್ಪರ್ಧೆ ಮಾಡುವಂತ ಇಂಗಿತವನ್ನು ವ್ಯಕ್ತಪಡಿಸ್ತಿರೋ ಹೇಗೆ ಸರ್? ಈಗ ಇಲ್ಲೇ ಕಲಘಟಗಿ ವಿಧಾನಸಭಾ ಕ್ಷೇತ್ರದೊಳಗೆ ಏನದಪ್ಪ ಅಂದ್ರೆ ಸತ್ಯದ ಮಟ್ಟಿಗೆ ನಮ್ಮ ಅಂದ್ರೆ ಪಕ್ಷ ಸಿದ್ಧಾಂತ ಅಂದ್ರೆ ಎಲ್ರಿಗೂ ಅವಕಾಶ ಸಿಗ್ಬೇಕು ಅನ್ನೋದೇ ಸಿದ್ಧಾಂತ. ಹೌದು, ಪ್ರತಿಯೊಂದು ಕಾರ್ಯಕರ್ತರಿಗೆ ಅವಕಾಶ ಸಿಗ್ಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ. ಪ್ರತಿಯೊಬ್ಬರು ಕೇಳಿಕತ್ತಾರ ಅಂತ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಅದೊಂದು ಖುಷಿ ವಿಚಾರ. ಈಗ ಪ್ರಸ್ತುತವಾಗಿ ನಮ್ಮ CM ನಿಂಬಣ್ಣ ಅವರು ಈಗ ಶಾಸಕರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅವರಿಗೆ ಟಿಕೆಟ್ ಕೊಟ್ಟರು ನಮ್ಗೆ ಸವಾಲ ಅದ, ಖುಷಿ ಇರೋದ ಅವ್ರ ಜೊತೆಗೆ. ಮತ್ತೆ ಯುವಕರಿಗೆ ಯಾರಾದ್ರೂ ಅವಕಾಶ ಕೊಟ್ಟಾರಪ್ಪ ಅಂದ್ರೆ ಅದಕ್ಕೆ ನಮಗ್ ಪಕ್ಷ ನಮಗ ಏನು ಅವಕಾಶ ಕೊಟ್ಟರು ಅದನ್ನ ನಮಗೂ ಸ್ವೀಕಾರ, ಅದನ್ನ ನಾವು ಮಾಡ್ಲಿಕ್ಕೆ ಸಿದ್ಧರದೀವಿ. ನಮ್ದಷ್ಟೇ ಇನ್ನು ಸಾಕಷ್ಟು ಆಕಾಂಕ್ಷೆಗಳಾದಾರೆ, ಅವ್ರಿಗೂ ಕೊಟ್ಟರು ನಾವು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರ್ತೀವಿ. ಭಾರತೀಯ ಜನತಾ ಪಕ್ಷನ ಮತ್ತೊಮ್ಮೆ ಇಲ್ಲಿ ಕಲಘಟಗಿ ಒಳಗೆ ಗೆದ್ದು ಬರ್ತದೆ ಅಂತ ಎಲ್ಲಾ ಕಾರ್ಯಕರ್ತರು ಮತ್ತು ಜನರ ಒಂದು ಮಿಡಿತ ಆಗ್ಯದ ಅಂತ ಹೇಳಿ ಇಷ್ಟಪಡ್ತೀವಿ ಸರ್. ತುಂಬಾ ಸಂತೋಷ ಸರ್. ಆ ಮುಖೇನ ಯಾವುದೇ ಒಂದು ಅಳುಕಿಲ್ಲದೆ, ಬೇಜಾರಿಲ್ಲದೆ, ಅಷ್ಟು ಒಂದು ಹುಮ್ಮಸ್ಸಿನಿಂದ ಈಗ ಒಂದು ಎಲೆಕ್ಷನ್ ಕೂಡ ಎದುರಿಸುವಂತ ಒಂದು ಟೈಮ್ ಕೂಡ ಬಂದಿದೆ ಸರ್, ಮಾಡ್ತಾ ಇದ್ರಿ ಕೆಲಸ ಕಾರ್ಯಗಳನ್ನ. ಜೊತೆಗೆ ತಾವು ವೈದ್ಯರು ಸರ್, ವೈದ್ಯರಾಗಿ ತಮ್ಮ ಒಂದು ಪ್ರಾಕ್ಟೀಸ್ ಕೂಡ ಒಂದ್ ಕಡೆ, ಜೊತೆಗೆ ಸಮಾಜ ಸೇವೆ ಕೂಡ ಒಂದ್ ಕಡೆ, ತಮ್ಮದೇ ಆದಂತ ಒಂದು ಸಂಸ್ಥೆ ಜನತಾ ಸಂಜೀವಿನಿ ಸಂಸ್ಥೆ, ಇದರಲ್ಲಿ ತಾವು ಅಧ್ಯಕ್ಷರು. ಆ ಸಂಸ್ಥೆ ಸಾಕಷ್ಟು ಒಂದು ಹೆಲ್ತ್ ಕ್ಯಾಂಪ್ಸ್ ಗಳನ್ನು ಕೂಡ ಮಾಡ್ತಾ ಇದೆ, ಯಾವ ರೀತಿ ಈ ಒಂದು ಕೆಲಸ ಕಾರ್ಯಗಳನ್ನು ತೋರಿಸಿಕೊಂಡು ಹೋಗ್ತೀವಿ? ಈಗ ನಮಗೆ ಯೂಶ್ವಲಿ ಪ್ರಾಕ್ಟೀಸ್ ಮಾಡೋದು ಟೈಮಿಂಗ್ ಅಂದ್ರೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್, ಡೇ ಟೈಮ್ ನಾಗ ನಾವು ಫ್ರೀ ಇರ್ತೀವಿ, ಮತ್ತೆ ಸಂಡೇ ನಮ್ದು ಫ್ರೀ ಇರ್ತೀವಿ ಆಲ್ಮೋಸ್ಟ್ ಹಾಫ್ ಡೇ ಇದ್ರೂ. ಎಲ್ಲಾ ಟೈಮ್ ನಾಗು ನಾವು ಸಾಧ್ಯ ಆದಷ್ಟು ಏನ್ ಮಾಡ್ತೀವಪ್ಪ ಅಂದ್ರೆ ಜನರಿಗೆ ನಮ್ದ ವೈದ್ಯರದ ಏನು ಮನೋಭಾವನೆ ಇರ್ತದಂದ್ರೆ ಸೇವಾ ಮನೋಭಾವನೆ, ನಮ್ದು ನಮ್ದ ಏನ್ ಕೆಲಸ ಜನರಿಗೆ ಉಪಯೋಗ ಆಗ್ಲಿ ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಹೋಗ್ಬೇಕು ಒಂದು ಉದ್ದೇಶ. ಯಾವ ಕೆಲಸ ಆದ್ರೂ ಸ್ವಲ್ಪ ಆಗ್ಲಿ ಸ್ವಲ್ಪ ನೀಟಾಗಿ ಆಗು, ಕಸ ತಿನ್ನೋಕ್ಕಿಂತ ತುಸು ತಿನ್ನಂತಾರಲ್ಲ ಆ ಟೈಪ್ ಏನ್ ಕೆಲಸ ಮಾಡಿದ್ರು ನಾವು ಅದು ನೀಟಾಗಿ ಆಗಬೇಕು ಒಂದು ಉದ್ದೇಶ ನಮ್ದು. ಇದಷ್ಟೇ ಅಂದ್ರೆ ಮತ್ತೆ ಕೊರೋನಾ ಟೈಮ್ ಒಳಗೆ, ಕೋವಿಡ್ ಟೈಮ್ ಒಳಗೆ ನಾವು ಉಚಿತವಾಗಿ ಮೆಡಿಸಿನ್ ಕಿಟ್ ಕೊಡೋದಾಗ್ಲಿ, ಸ್ಯಾನಿಟೈಸರ್ ಕೊಡೋದಾಗ್ಲಿ, ಮಾಸ್ಕ್ ಕೊಡೋದಾಗ್ಲಿ, ಬಡವರಿಗೆ ಯಾರ ಅವಶ್ಯಕತೆ ಇರ್ತದೋ ಅದನ್ನ ಕೊಟ್ಕೊಂತ ಬಂದೇವಿ. ಮತ್ತೆ ಫ್ರೀ ಕ್ಯಾಂಪ್ ಮಾಡೇವಿ, ಫ್ರೀ ಐ ಕ್ಯಾಂಪ್ ಮಾಡೋದಾಗ್ಲಿ, ಮತ್ತೆ ಫ್ರೀ ಹೆಲ್ತ್ ಕ್ಯಾಂಪ್, ಹೆಲ್ತ್ ಚೆಕಪ್ ಕ್ಯಾಂಪ್, ಫ್ರೀ ಹಾರ್ಟ್ ಚೆಕಪ್ ಕ್ಯಾಂಪ್, ಇದ್ರ ಜೊತೆ ಜೊತೆಗಿನ ನಾವು ಡಯಾಬಿಟಿಕ್ ಕ್ಯಾಂಪ್, ಬ್ಲಡ್ ಪ್ರೆಷರ್ ಕ್ಯಾಂಪ್ ಇವೆಲ್ಲರೂ ಫ್ರೀ ಆಗಿ ಮಾಡ್ಕೊಂಡು ಬಂದೇವಿ. ಯಾರ ಜನರಿಗೆ ಅವಶ್ಯಕತೆ ಇರ್ತದಲ್ಲ ಅದನ್ನ ಪಡ್ಕೊಂಡಾಗ ನಮ್ಮ ಖುಷಿನದ ಮನಸ್ಸಿಗೆ ನೆಮ್ಮದಿ. ತುಂಬಾ ಸಂತೋಷ ಸರ್. ತಮ್ಮ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಕೂಡ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಜೊತೆಗೆ ತಾವು ಒಂದು ಯೂತ್ ತಮ್ಮದೇ ಆದಂತ ಒಂದು ಪರಿಕಲ್ಪನೆ ಬೇರೆ ಇರ್ತದೆ. ಪಕ್ಷ ತಮಗೆ ಒಂದು ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ತಾವು ಒಂದು MLA ಆಗಿ ಆರಿಸಿ ಬಂದ್ರೆ ಕಲ್ಗಟ್ಟಿ ಒಂದು ಮತಕ್ಷೇತ್ರವನ್ನ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಪರಿಕಲ್ಪನೆ ತಾವು ಇಟ್ಕೊಂಡಿದ್ದೀರಿ ಸರ್?
ಈಗ ನಮ್ಮ ಕಲ್ಲಡಿ ಮತಕ್ಷೇತ್ರದೊಳಗೆ ಸಿಎಂ ನಿಬ್ಬಣ್ಣ ಅವರು ನಮ್ಮ ಶಾಸಕರು ನಮ್ಮ ಎಂಎಲ್ಎ ಅವರಿಗೆ ಆಲ್ರೆಡಿ 720 ಕೋಟಿ ಅತ್ಯಂತ ಹೆಚ್ಚಿಗೂ ಅನುದಾನ ತಂದಾರ. ಅದಕ್ಕೆ ನಾವು ಎಲ್ಲರೂ ಆಭಾರಿ ಆಗಿದ್ದೀವಿ. ಮತ್ತೆ ಅವ್ರು ನಮ್ಮ ಹಿರಿಯರು, ನಮ್ಮ ರಾಜಕೀಯ ಗುರುಗಳು, ಸ್ಥಳೀಯವಾಗಿ ಹೇಳ್ಬೇಕಂತ ಅವ್ರು ನಮ್ಮ ರಾಜಕೀಯ ಗುರುಗಳು. ಇದರ ಜೊತೆಗೆ ಅವ್ರದ್ದು ಅವ್ರದೊಂದು ಕನಸು, ನಮ್ದು ಒಂದು ಕನಸು. ಏನಪ್ಪಾ ಅಂದ್ರೆ ಅವ್ರದೊಂದು ಕನಸು ಏನಿತ್ತಪ್ಪ ಅಂದ್ರೆ ಶುಗರ್ ಫ್ಯಾಕ್ಟರಿ ಆಗಿ. ಅಕಸ್ಮಾತ್ ನೀವು ಹೇಳ್ದಂಗೆ ಭಾರತೀಯ ಜನತಾ ಪಕ್ಷ ನಮ್ಗೇನು ಅವಕಾಶ ಕೊಟ್ಟಿದ್ರ ಅವ್ರ ಕನಸನ್ನ ನಾವು ನನಸು ಮಾಡುವಂದ್ರೆ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕಂದ್ರ ಈಗ ಶಿಕ್ಷಣಕ್ಕೆ ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಶಿಕ್ಷಣಕ್ಕೆ ಮತ್ತೆ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡ್ಬೇಕು, ಸಂಬಂಧಪಟ್ಟಂತ ಮಕ್ಕಳಿಗೆ ಹಾಸ್ಟೆಲ್ ಆಗ್ಲಿ, ಆಮೇಲೆ ಇನ್ನು ಹೆಚ್ಚಿನ ಒಂದು ಉದ್ಯೋಗಾವಕಾಶಗಳನ್ನು ಕೊಡ್ಲಿಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು. ಇದರ ಜೊತೆಗೆ ಇಲ್ಲಿ ಒಂದು ನಮ್ದು ಒಂದು ನೀರ್ ಸಾಗರ ಅಂತ ಹೇಳಿ ಒಂದು ಕೆರೆ ಇದೆ, ಸುಮಾರು 2,000 ಎಕರೆಗಿಂತಲೂ ಹೆಚ್ಚಿಗೆ ಅದ. ಅಲ್ಲಿ ಸುಮಾರು ಒಂದು ಗಾರ್ಡನ್ ಮಾಡ್ಬೇಕಂತ, ಗಾರ್ಡನ್ ಯಾಲ್ಮಟ್ಟಿ ಡ್ಯಾಮ್ ಅದು ಟೈಪ್ ಗಾರ್ಡನ್ ಅದಲ್ಲ, ಪ್ರವಾಸ ಸಣ್ಣ ಪ್ರವಾಸಿ ಸ್ಥಳ ಆಗ್ಲಿ. ಇಲ್ಲೊಂದು ಬುದನ್ಗುಡ್ಡ ಅಂತದ, ಬುದನ್ಗುಡ್ಡ 750 ಎಕರೆ ಅದು ಏನದ ಸರ್ಕಾರಿ ಜಮೀನ್ ಅದ, ಅಲ್ಲಿ ಒಂದು ಪ್ರವಾಸಿ ಸ್ಥಾನ. ಈಗ ಇಲ್ಲಿ ನಮ್ದು ಜಂಗಲ್, ಕಲ್ಗೆಟ್ಟಿ ಮಲೆನಾಡ ಪ್ರದೇಶ ಅಂದ್ರೆ ಒಂದು ಜಂಗಲ್ ಇತ್ತು. ಇಲ್ಲಿ ಗಳಿಗೆ ಹುಲ್ಕಪ್ಪ ಹಸರಬಿ ಕಡೆ ಒಂದು ಅಂತಾರಾಷ್ಟ್ರೀಯ ಪ್ರಾಣಿ ಸಂಗ್ರಹಾಲಯ ಮಾಡ್ಬೇಕು. ನಮ್ ಕ್ಷೇತ್ರಕ್ಕ ಬೇರೆ ಕಡೆಯಿಂದ ಜನ ಬರಬೇಕು, ನಮ್ದು ಒಂದು ಏನದ ಅಂತ ಹೇಳಿ ನೋಡ್ಬೇಕು ಅನ್ನೋದು ಒಂದು ನನ್ನ ಯುವಕನಾಗಿ ನನ್ನೊಂದು ಆಸೆ ಅದ. ಇದ್ರ ಜೊತೆಗೆ ನಮಗೆ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದೊಳಗ ಒಂದು ಡಿಗ್ರಿ ಕಾಲೇಜು, ಒಂದು ಪಿ ಯು ಕಾಲೇಜು ಮಾಡ್ಬೇಕಂತದ, ತಾಲೂಕಾ ಮಟ್ಟದಾಗ ನರ್ಸಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜಸ್. ಅದು ನಮ್ಮ ಇಲ್ಲಿ ಜನರಿಗೆ ಬೇರೆ ಕಡೆಯಿಂದ ಹೋಗಿ ಕಲಿಯುವಂತ ಪರಿಸ್ಥಿತಿ ಅದ. ಅದನ್ನ ನಾವು ತಪ್ಪಿಸ್ಬೇಕು. ಇಲ್ಲಿ ಅವರಿಗೆ ಸ್ಥಳೀಯವಾಗಿ ಹೆಚ್ಚು ಉದ್ಯೋಗಗಳು ಸಿಗ್ಬೇಕು. ಬರೀ ಶಿಕ್ಷಣ ಕಲಿಬೇಕಂದ್ರೆ ಸ್ವಲ್ಪ ದುಡ್ಡು ಬೇಕಾಗ್ತದೆ, ಅದಕ್ಕೆ ಅವ್ರಿಗೆ ಉದ್ಯೋಗನೂ ಬೇಕು. ತಂದೆ ತಾಯಿಗೆ ಉದ್ಯೋಗ ಸಿಕ್ಕಾಗ ಮಕ್ಕಳ ಒಂದು ಹೆಚ್ಚಿನ ಶಿಕ್ಷಣ ಮತ್ತು ಉನ್ನತ ವ್ಯಾಸಂಗ ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಸರ್. ಇಲ್ಲಿ ಒಂದ್ ಕಡೆ ವೈದ್ಯರಾಗಿ ಅದರಿಂದನೂ ಕೂಡ ಸಾಕಷ್ಟು ಒಂದು ಸಹಕಾರಿ ಆಗ್ತದ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಆಗ್ಬೇಕು ಅಂತ ಹೇಳಿ, ಜೊತೆಗೆ ಒಂದು ರೈತರಿಗೆ ಅನುಕೂಲ ಆಗಂಗೆ ಪಶು ವೈದ್ಯಕೀಯ ಆಸ್ಪತ್ರೆಗಳು ಕೂಡ ಆಗ್ಬೇಕು. ಅವರಿಗೆ ಒಂದು ಜಾನುವಾರುಗಳನ್ನ ಸಿಟಿ ಮಟ್ಟಕ್ಕೆ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಂದು ಒಳ್ಳೆಯ ಒಂದು ಉದ್ಯಾನವನ ನಿರ್ಮಾಣ ಮಾಡ್ಬೇಕಂತ ಹೇಳಿದ್ರು, ಜೊತೆಗೆ ರೈತರಿಗೆ ಒಂದ್ ಸ್ವಲ್ಪ ನೀರಾವರಿ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಇಂಥ ಒಂದು ಕೆಲಸ ಕಾರ್ಯಗಳು ಯಾವ ತರ ಮಾಡಿದ್ದೀವಿ? ಈಗ ಒಂದು ಉದ್ದೇಶ ನಮ್ದು ಏನಪ್ಪ ಅಂದ್ರೆ ಮಲೆನಾಡು ಪ್ರದೇಶ, ಇಲ್ಲೇ ವಾತಾವರಣ ಕ್ಲೈಮೇಟ್ ಎಲ್ಲಾ ಕಡೆ ಹೊಂದುವಂಗ ನಮ್ ಕ್ಲೈಮೇಟ್ ಅದ. ಎಲ್ಲಾ ಬೆಳೆಗಳಿಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಹೊಂದ ನೀರು, ಒಂದು ಎಲೆಕ್ಟ್ರಿಸಿಟಿ ಇವು ಎರಡು ಇದ್ವು ಅಂದ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಆಗ್ತದ. ಈ ನಮ್ ತೇನ್ ತಾಲೂಕ ಹಿಂದುಳಿದ ತಾಲೂಕೇನ್ ಅಂತಾರ, ಆ ಹಣೆಪಟ್ಟಿ ಅಳಕಿಸ್ಬೇಕಂತ ಹೇಳಿ ನಂದು ಒಂದು ಉದ್ದೇಶ ಅದ. ಅದನ್ನ ನನ್ನ ಎಲ್ಲಾ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರೇನದಾರ ಅವ್ರ ಜೊತೆ ಸೇರಿಕೊಂಡು ಚುನಾಯಿತ ಪ್ರತಿನಿಧಿಗಳೇನದಾರ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಏನದಾರ, ಎಲ್ಲರ ಜೊತೆ ಸೇರ್ಕೊಂಡು ನಾವು ಒಬ್ನೇ ಅಂತಲ್ಲ, ನಾವು ಒಬ್ನೇ ಶ್ರೇಷ್ಠ ಅಲ್ಲ, ಇಲ್ಲೇ ಪ್ರತಿಯೊಬ್ಬರಿಗೂ ನಾನು ಒಂದು ಅಷ್ಟೇವಾದಂಥ ಒಂದು ಅವರಿಗೆ ಗೌರವ ಕೊಡ್ತೀನಿ, ಎಲ್ಲ ಕಾರ್ಯಕರ್ತರಿಗೂ ಗೌರವ ಕೊಡ್ತೀನಿ. ಎಲ್ಲರೂ ಸೇರಿ ಮಾಡುವಂಥದ್ದು ಇದು ಕ್ಷೇತ್ರ ಅಭಿವೃದ್ಧಿನ, ಅವರೆಲ್ಲರನ್ನು ಜೊತೆ ಗೂಡಿಸ್ಕೊಂಡು ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಸರ್. ಈ ಸರ್ ತಾವು ಸಮಾಜ ಸೇವಕರಾಗಿದ್ದೀರಿ, ಸಾಕಷ್ಟು ಒಂದು ಸಮಾಜದಲ್ಲಿ ಸುಧಾರಣೆ ತರುವಂತಹ ಸೇವೆಗಳನ್ನು ಕೂಡ ಮಾಡ್ತಿದ್ದೀರಿ, ಅದ್ರ ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಈಗ ಒಂದು ಕಲ್ಗಟ್ಟಿಗೆ ವಿಶೇಷ ಒಂದು ಜಾತ್ರೆಯನ್ನು ಕೂಡ ಸರ್ ಮಾಡಿದ್ದೆ, ಜೊತೆಗೆ ಮಕ್ಕಳು ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಲ್ಲೂ ಕೂಡ ಅಂತ ಒಂದು ಆಯೋಜನೆ ಮಾಡುತ್ತಿರ್ತದೆ. ಇಂಥ ಒಂದು 10 ಹಲವಾರು ಒಂದು ಸೇವಾ ಒಂದು ಯೋಜನೆಗಳಲ್ಲಿ ತಾವು ತಮ್ಮನ್ನ ತಾವು ಯಾವ ರೀತಿ ಒಂದು ತೊಡಗಿಸಿಕೊಂಡಿದ್ದೀರಿ? ಈಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಈಗ ಆಲ್ರೆಡಿ ನಾವು ಅದನ್ನು ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರ ನಿಧಿ ಸಂಗ್ರಹ ಅಭಿಯಾನ ಇದೆ, ಅದರಾಗ ನಾವು ಭಾಗವಹಿಸಿದ್ವಿ, ಅದರ ಮುಂಚೂಣಿಯೊಳಗೆ ಇದ್ವಿ. ಮತ್ತೆ ಅದಷ್ಟೇ ಅಲ್ದಂಗ ಈಗ ನಮ್ದು ಏನು ಉದ್ದೇಶ ಅದ, ಈಗ ಹಿಂದೂ ಪರ ಸಂಘಟನೆಗಳಾಗ್ಲಿ, ಹಿಂದೂ ಪರ ಕಾರ್ಯಕ್ರಮಗಳಾಗ್ಲಿ, ಪ್ರತಿಯೊಂದು ಅದನ್ನು ಮುಕ್ತ ಮನಸ್ಸಿನಿಂದ ಆಚರಣೆ ಮಾಡ್ತೀವಿ. ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ, ನಮ್ಮ ನಾಯಕರ ಜೊತೆ ಎಲ್ರಿಗೂ ನಾವು ಅದನ್ನ ಮುಕ್ತ ಮನಸ್ಸಿನಿಂದ ನಾವು ಹಂಚ್ಕೋತೀವಿ. ಮತ್ತೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಮಗೇನಾರ ಅವಕಾಶ ಸಿಕ್ಕಿದ್ದ ಕರೆ ಆದ್ರೆ ನಮ್ಮ ತಾಲೂಕಿನಾಗ ಒಂದು ಕೆಲವೊಂದಿಷ್ಟು ಮುಖ್ಯವಾದ ದೇವಸ್ಥಾನಗಳದಾವ, ಅವನ್ನ ಜೀರ್ಣೋದ್ಧಾರ ಮಾಡ್ಬೇಕಂತೇಳಿ ನಮ್ದೊಂದು ಆಶಯ ಅದ. ಅದನ್ನೆಲ್ಲನೂ ಜೊತೆ ಮಾಡ್ತೀವಿ. ಇದ್ರ ಜೊತೆಗಿನ ಕಲಗಟ್ಟಿಗೆ ಉತ್ಸವ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ನಂದು. ಕಲಗಟ್ಟಿಗೆ ಉತ್ಸವ ಯಾವ ರೀತಿ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ನಮ್ಮದು ಏನಪ್ಪ ಅದ, ಕಲೆ ಏನದ, ನಮ್ಮ ಸಂಸ್ಕೃತಿ ಏನದ, ನಮ್ದು ಅದು ಜನರಿಗೆ ಗೊತ್ತಾಗುತ್ತೆ. ಬೇರೆ ಜನರಿಗೆ, ಬೇರೆ ತಾಲೂಕಿನ, ಬೇರೆ ಜಿಲ್ಲೆ, ಬೇರೆ ಆಲ್ ಓವರ್ ಕರ್ನಾಟಕ ನಮ್ಮ ಸಂಸ್ಕೃತಿ ಏನದನ್ನು ಗೊತ್ತಾಗುತ್ತೆ. ಆ ಉತ್ಸವದಲ್ಲಿ ಬೇರೆ ಬೇರೆ ಕೆತ್ತನೆ ಆಗ್ಲಿ, ಕಾರ್ಪೆಂಟ್ರಿ ಆಗ್ಲಿ, ಬಡಿಗತನದ ಆಗ್ಲಿ, ಈಗ ಮೇಳ ನಡೀತಾವ ಉತ್ಸವ ಮೇಳ, ಆ ಟೈಪ್ ಆಗ್ಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ.
ಜೊತೆಗೆ ಸರ್ ಈಗ ಒಂದು ಯುವಕರಿಗೆ ಒಂದು ಕ್ರೀಡೆಯನ್ನು ಉತ್ತೇಜಿಸುವಲ್ಲಿ ಈಗ ಕೆಲವೊಂದೆಲ್ಲ ಒಂದು ಆಯೋಜನೆ ಮಾಡಿರ್ತೀರಿ, ಇಂಥ ಒಂದು ಕ್ರೀಡಾ ಯೋಜನೆಗಳಲ್ಲಿ ತಮ್ಮನ್ನು ತಾವು ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ? ಅಂದ್ರೆ ಏನಾದ್ರು ಒಂದು ಕ್ರೀಡೆಯನ್ನ ಸ್ಪಾನ್ಸರ್ಶಿಪ್ ಮಾಡೋದಾಗ್ಲಿ, ಮಕ್ಕಳಿಗೆ ಏನಾದರೂ ಸಹಾಯ ಸಹಕಾರ ಮಾಡೋದಾಗ್ಲಿ, ಸುತ್ತಮುತ್ತಲ ಹಳ್ಳಿಯಲ್ಲಿ ಯಾವ ತರ ಇದೆ ಈಗ ಅದು? ಆ ಕೆಲಸಗಳನ್ನ ಏನಾಗ್ತದೆ, ನಾ ಎಲ್ಲಿನೂ ಡೈರೆಕ್ಟ್ ಆಗಿ ಯಾರ ಕಡೆ ನಾನು ಅಮೌಂಟ್ ಕೊಟ್ಟಿನಿ ಅಮೌಂಟ್ ಕೊಟ್ಟಿನಿ ಅಂತ ಹೇಳ್ಕೊಳ್ಳಂಗಿಲ್ಲ. ನಾ ಎಲೆ ಮರೆ ಕಾಯಿಗಳಂತೇನೆ ನಾವು ಕೆಲಸ ಮಾಡ್ತೀವಿ. ಯಾಕಂದ್ರೆ ಇದು ಹೆಂಗ ಸಮಾಜ ಸಂಘಟನೆ, ನಾವು ಒಬ್ರಿಂದ ಮುಂಚಿನ ಒಳಗೆ ನಿಂತೇವೆ ಅಂದ್ರೆ ಬೇರೆಯವ್ರಿಗೆ ಅಸಮಾಧಾನ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕೆ ಅದನ್ನ ಮಾಡಿದ್ರು ಸೂಕ್ಷ್ಮವಾಗಿ ಮಾಡಿ ಎಲ್ಲ ಮುಗಿಸಿ ಈ ಮೂಲಕವಾಗಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡಿದೀವಿ ಸರ್. ತುಂಬಾ ಸಂತೋಷ ಸರ್. ಈ ವಿಶೇಷ ಸಂದರ್ಶನದಲ್ಲಿ ಒಂದು ತಮ್ಮ ಕಾರ್ಯಕರ್ತರಿಗೆ, ತಮ್ಮ ಒಂದು ಮತ ಬಾಂಧವರಿಗೆ ಏನು ಒಂದು ಸಂದೇಶವನ್ನು ಹೇಳಿಕ್ ಬಯಸ್ತೇನೆ? ನಮ್ಮ ಎಲ್ಲಾ ಕಾರ್ಯಕರ್ತ ಬಾಂಧವರಿಗೆ ಮೊಟ್ಟ ಮೊದಲಿಗೆ ನಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಸದಾ ಕಾರ್ಯಕರ್ತರ ಬೆನ್ನೆಲುಬಾಗಿರ್ತೇನೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ, ನಿಮ್ಮ ಎಲ್ಲಾ ಕಷ್ಟಗಳಿಗೆ ನಾ ಸ್ಪಂದಿಸುವ ಒಬ್ಬ ಯುವ ನಾಯಕನಾಗ್ತೇನೆ. ಈಗಿನ್ನು ನನ್ನ ವಯಸ್ಸು ಸಣ್ಣ, 34 ಕಂಪ್ಲೀಟ್ ಆಗಿ 35 ನಿಲ್ಲ, ನನ್ನ ವಯಸ್ಸು ಇನ್ನೂ ಸಣ್ಣದ. ಇದನ್ನೇ ಸೇವೆ ಮಾಡೋದೇ ನನ್ನ ಉದ್ದೇಶ. ಭವಿಷ್ಯದ ಕಲಗಟ್ಟಿಗೆ ಒಂದು ಅಭಿವೃದ್ಧಿಯನ್ನು ಮಾಡೋದೇ ನನ್ನೊಂದು ಮುಖ್ಯ ಉದ್ದೇಶ. ಅದನ್ನ ನಿಮ್ಮೆಲ್ಲರ ಜೊತೆ, ಎಲ್ಲ ಕಾರ್ಯಕರ್ತರ ಜೊತೆ ಸೇರಿ ಅದನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಯಾವಾಗ್ಲೂ ಬೆನ್ನೆಲುಬಾಗಿರ್ತೇನೆ, ನೀವು ನನಗೆ ಸದಾ ಸಪೋರ್ಟ್ ಆಗಿದೆ ಅಂತ ಹೇಳಿ ನಾನು ವಿನಂತಿ. ಎಲ್ಲ ಮತದಾರರಲ್ಲಿ ನಮಸ್ಕಾರ ಹೇಳಿ, ಸಮಸ್ತ ಕಲಗಟಗಿ ಮತ್ತು ಅಳ್ಳಾವರ ಭಾಗದ ಎಲ್ಲ ಮತದಾರರಲ್ಲಿ ನನ್ನೊಂದು ವಿನಂತಿ ಏನಪ್ಪ ಅಂದ್ರೆ, ನಿಮ್ದೊಂದು ಏನು ನೋವದ, ನಿಮ್ಮೊಂದು ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಸ್ಥಳೀಯ ವ್ಯಕ್ತಿ ಭಾಗವಹಿಸಬೇಕನ್ನೋದು, ಎಲ್ಲ ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಶಾಸಕರು ಭಾಗವಹಿಸಬೇಕು, ಆ ಒಂದು ಏನು ನೋವದ ಅದನ್ನು ತುಂಬ್ತೇನೆ. ಎಲ್ಲ ಜವಾಬ್ದಾರಿಗಳನ್ನು ಏನದ, ಸಮಸ್ಯೆಗಳೇನದ, ನಾ ಸ್ಪಂದಿಸ್ತೇನೆ ಅಂಥೇಳಿ ಬರುವಂಥ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿಯೂ ನಾನು ಸವಿನಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನೋಡಿದ್ರಲ್ಲ ವೀಕ್ಷಕರೇ, ಕಲ್ಗಟಗಿ ಅಳ್ಳಾವರ ಮತಕ್ಷೇತ್ರದ ಸಮಾಜ ಸೇವಕರು ಹಾಗೂ ಒಂದು ಯುವ ಮೋರ್ಚಾ ಉಪಾಧ್ಯಕ್ಷರಾಗಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ, ಜೊತೆಗೆ ಖ್ಯಾತ ವೈದ್ಯರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಮಹೇಶ್ ತಿಪ್ಪಣ್ಣವರ್ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.